ನೋಡ್ಬಿಟ್ಟು ಇವಾಗ ನಮ್ ಕಸ್ಟಮರ್ಸ್ ವಿಸಿಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಎಲ್ರಿಗೂ ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಿಮ್ಗೋಸ್ಕರ ಸಿಟಿ ಸೆಂಟರ್ ಇಂದ ಜಸ್ಟ್ 7 kilometers ದೂರದಲ್ಲೇ ಇರುವ ಜೆಪಿ ನಗರಲ್ಲಿ ಇದೀವಿ. ನೀವು ನೋಡಬಹುದು ಇದು ಮೂಡ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ನೀವು ನೋಡಬಹುದು ಈ ಮನೆ ಆಗಿರ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಮ್ ಪ್ರಶಾಂತ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಿರ್ತಾರೆ. ಹೇಳಿ ಪ್ರಶಾಂತ್, ಈ ಮನೆಯ ಡೈಮೆನ್ಷನ್ ಎಷ್ಟಿದೆ? ಸೊ ಮೊದಲಿಗೆ ನೀವು ನೋಡ್ತಿರೋ ಈ ಪ್ರಾಪರ್ಟಿ ಜೆಪಿ ನಗರ ಲಾಸ್ಟ್ ಸ್ಟಾಪ್ ರಿಂಗ್ ರೋಡ್ ಪಕ್ಕದಲ್ಲೇ ಇರೋ ಪ್ರಾಪರ್ಟಿ. ಇದು ರಿಂಗ್ ರೋಡ್ಗೂ ನಿಮ್ಗೂ ಒಂದು 500 meters ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇನೆ. ನೀವು ಹೇಳಿದಾಗ ಮೂಡ ಅಪ್ರೂವ್ಡ್ ಲೇಔಟ್ ಇದು. ನೀವೇ ನೋಡಬಹುದು ಸುತ್ತಮುತ್ತ ಆಲ್ರೆಡಿ ಸುಮಾರು ಮನೆಗಳು ಬಂದು ವಾಸ ಇದಾರೆ. ಸೊ ಇದು ಪಕ್ಕ ರೆಸಿಡೆನ್ಷಿಯಲ್ ಏರಿಯಾ. ಈಗ ನೋಡ್ತಿರೋದು ಗ್ರೌಂಡ್ ಫಸ್ಟ್. ಸೊ ಕೆಳಗಡೆ ಒಂದ್ ಫ್ಲೋರ್ ಇದೆ, ಮೇಲ್ಗಡೆ ಒಂದ್ ಫ್ಲೋರ್ ಇದೆ. ನೀವು ಬಂದು ಇಮಿಡಿಯೇಟ್ ಪರ್ಚೇಸ್ ಮಾಡ್ಕೊಂಡು ಟೆನೆಂಟ್ ಗೆ ಕೊಡ್ಬೇಕಂದ್ರೂ ಕೊಡಬಹುದು. ಟೆನೆಂಟ್ಸ್ ಗಳು ಬೇಗ ಬರ್ತಾರೆ, ಆಲ್ರೆಡಿ ಸುಮಾರು ಜನ ರೆಸಿಡೆಂಟ್ ಆಗಿದ್ದಾರೆ ಇಲ್ಲಿ. ಆಯ್ತಾ, ಸೊ ಮನೆಯ ಡೈಮೆನ್ಷನ್ ಹೇಳ್ಬೇಕಂದ್ರೆ 33x46 33x46 ಬರುತ್ತೆ. ಟೋಟಲ್ ಆಗಿ ನಿಮ್ಗೆ 1518 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಇಟ್ಸ್ ನಿಯರ್ ಟು 30-50 ಲೆಕ್ಕಾಚಾರಣೆ ಬರುತ್ತೆ. ಆಯ್ತಾ, ಸೈಟ್ ಡೈಮೆನ್ಷನ್ ಹೇಳಿದೆ. ಫೇಸಿಂಗ್ ಬಂದ್ಬಿಟ್ಟು ನಿಮ್ಗೆ ಸೌತ್ ಫೇಸಿಂಗ್ ಬರುತ್ತೆ ಸೈಟ್ ಡೈಮೆನ್ಷನ್. ಡೋರ್ ಡೈಮೆನ್ಷನ್ ಬಂದ್ಬಿಟ್ಟು ನಿಮ್ಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಸೊ ಬನ್ನಿ ಮನೆ ಒಳಗಡೆ ನೋಡೋಣ. ಪ್ಲಸ್ ಅದಕ್ಕೆ ಮುಂಚೆ ಪಾರ್ಕಿಂಗ್ ಏರಿಯಾ ನೋಡಬಹುದು. ನಿಮಗೆ ಆಚೆ ಕಡೆ ದೊಡ್ಡ ಕಾರ್ ಪಾರ್ಕ್ ಮಾಡಬಹುದು, ಒಳಗಡೆ ಕೂಡ ಒಂದ್ ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಆಯ್ತಾ, ಆಚೆ ಕಡೆ ಒಂದ್ ಕಾರ್ ಪಾರ್ಕ್ ಮಾಡ್ಕೋಬಹುದು. ಪ್ಲಸ್ ಗಾರ್ಡನ್ ಗೆ ಒಂದ್ ಸ್ಪೇಸ್ ಮಾಡಿದ್ದಾರೆ ಪಕ್ಕದಲ್ಲಿ. ಅಲ್ಲಿ ನೀವು ಮನೆ ಅಲಂಕಾರಕ್ಕೋಸ್ಕರ ಒಂದು ಗಾರ್ಡನ್ ಮಾಡ್ಕೋಬಹುದು. ಆಯ್ತಾ, ಸೊ ಇದು ಮನೆಯ ಗೇಟ್, ಮೇನ್ ಗೇಟ್. ಯಾವ ಸ್ಟೀಲ್ ಆಗಿರುತ್ತೆ? ಎಂ ಎಸ್ ಸ್ಟೀಲ್. ಸುಮಾರು ಮನೆಗಳಲ್ಲಿ ನಾವು ಹೇಳಿರ್ತೀವಿ ಮೈಲ್ ಸ್ಟೀಲ್ ಅಂತಾರೆ, ಎಂ ಎಸ್ ಸ್ಟೀಲ್. ಆಚೆ ಕಡೆ ಎಲ್ಲ ಮೈಲ್ ಸ್ಟೀಲ್ ಹಾಕೋದು. ಒಳಗಡೆ ನೀವು ಇಂಟ್ರಾಕ್ಟ್ ಇದ್ದಂಗೆನೆ, ಒಳಗಡೆ ನಿಮ್ಗೆ ಇಂಟ್ರಾಕ್ಟ್ ಇದ್ದಂಗೆ ನಿಮ್ಗೆ ಒಂದು ಸ್ಪೇಷಿಯಸ್ ಆದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಒಂದು ಎಕ್ಸಿವಿ ಗಾಡಿ ಆರಾಮಾಗಿ ಒಳಗಡೆ ನಿಲ್ಸ್ಕೋಬಹುದು. ಆಯ್ತಾ, ಟೂ ವೀಲರ್ಗೆ ಆಚೆ ಕಡೆ ಜಾಗ ಇದೆ, ಪ್ಲಸ್ ಒಳಗಡೆ ಒಂದು ಟೂ ವೀಲರ್ ನಿಲ್ಸ್ಕೋಬಹುದು. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ನೋಡಿ, ಇದು ಸಾಧಾರಣವಾಗಿ ಎಲ್ಲಾರು ಮನೇಲಿ ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಎರಡು ಸಾಕೆಟ್ ಕೊಟ್ಟಿದ್ದಾರೆ, ಎರಡು ಗಾಡಿಗೆ ಚಾರ್ಜಸ್ ಸಹ ಹಾಕೋಬಹುದು ನೀವು. ಆಮೇಲೆ ಮೇಲ್ಗಡೆ ಇರೋದು ಚಿಮಿನಿಗೆ ಪ್ರೊವಿಷನ್ ಮಾಡಿರೋದು, ಆಚೆ ಕಡೆ ಚಿಮಿನ್ ಹೋಗಿ ಹೋಗ್ಲಿಕ್ಕೆ ಇರೋದು. ಆಯ್ತಾ, ಸೊ ವಾಟರ್ ಎಲ್ಲ, ವಾಟರ್ ಫೆಸಿಲಿಟೀಸ್ ಬಂದ್ಬಿಟ್ಟು ಲೇಔಟ್ ವಾಟರ್ ಬರುತ್ತೆ. ಅಂದ್ರೆ ಲೇಔಟ್ ಗೆ ಒಂದು ಬೋರ್ ವಾಟರ್ ಸಿಗ್ತಾರೆ, ಅಲ್ಲಿಂದ ಸಪ್ಲೈ ಆಗುತ್ತೆ. ಪ್ಲಸ್ ನಿಮ್ ಕಬಿನಿ ವಾಟರ್ ಸಪ್ಲೈ ಇದೆ. ಅಟ್ ಪ್ರೆಸೆಂಟ್ ನಿಮ್ ಪೈಪ್ ಲೈನ್ ಆಗಿದೆ, ಸಪ್ಲೈ ಸ್ಟಾರ್ಟ್ ಆಗಿಲ್ಲ. ಇದು ಕೆಪಾಸಿಟಿ ಹೋಲ್ಡ್ ಆಗುತ್ತೆ ನಿಮ್ಗೆ? ಯಾವ್ದು ಸಂಪ್ ಕೇಳಿ, ಸಂಪ್ ನಿಮ್ಗೆ ಡಬಲ್ ಫ್ಲೋರ್ ಆಗಿರೋದ್ರಿಂದ 1000 ಲೀಟರ್ ಇಡ್ತದೆ. ಕೆಳಗಡೆ ಫ್ಲೋರ್ ಒಂದು, ಪ್ಲಸ್ ಮೇಲ್ಗಡೆ ಒಂದ್ ಫ್ಲೋರ್, ಎರಡ್ ಟ್ಯಾಂಕ್ ಇದೆ. ಎರಡ್ ಫ್ಲೋರ್ ಎರಡ್ ಟ್ಯಾಂಕ್ ಇದೆ, ಸಪರೇಟ್ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ. ನೀವು ಸಂಪ್ ಒಂದು ಮೋಟರ್ ಇದೆ, ಅಲ್ಲಿ ಮೋಟರ್ ಆನ್ ಮಾಡ್ಬಿಟ್ಟು ಮಿನಿಟ್ ತುಂಬಿಕೊಳ್ಳುತ್ತೆ. ಎರಡ್ ಫ್ಲೋರ್ಗೂ ಎರಡು ಇಂಡಿವಿಜುವಲ್ ಟ್ಯಾಂಕ್ ಗಳಿದೆ. ಆಯ್ತಾ, ಆಮೇಲೆ ಆಚೆ ಕಡೆ ನೀವು ನೋಡ್ಬೋದು ಅಲ್ಲಿ ಸಿಲಿಂಡರ್ ಇಟ್ಕೊಳ್ಳಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಎರಡ್ ಫ್ಲೋರ್ಗೂ ಎರಡು ಸಿಲಿಂಡರ್ ಇಟ್ಕೊಳ್ಳಕ್ಕೆ ಎರಡು ಪ್ರೊವಿಷನ್ ಮಾಡಿದ್ದಾರೆ. ಸಿಲಿಂಡರ್ ಇಲ್ಲೇ ಪ್ಲೇಸ್ ಮಾಡ್ಕೋಬಹುದು, ಒಳಗಡೆ ಪೈಪ್ ಲೈನ್ ಹೋಗಿದೆ. ಆಮೇಲೆ ಸುತ್ತ ಸೇಫ್ಟಿ ಗೇಟ್ಸ್ ಮಾಡಿದ್ದಾರೆ, ಯಾಕಂದ್ರೆ ಯಾರು ಕೂಡ ಒಳಗಡೆ ಬರದಂಗೆ ಸೇಫ್ ಆಗಿ ಇರ್ಲಿಕ್ಕೆ. ಇದೆಲ್ಲ ಎಂ ಎಸ್ ಸ್ಟೀಲ್ ಇಂದ ಮಾಡಿರೋದು. ಅಲ್ಲಿಂದ ಹಿಡಿದು ಒಳಗಡೆ ಅಟಿಲ್ ಎಂಟ್ ತನಕನು ಮನೆ ಸುತ್ತಮುತ್ತ ನಿಮ್ಗೆ ಎಲ್ಲೂ ಯಾರು ಒಳಗಡೆ ಎಂಟ್ರಿ ಆಗುತ್ತಾರೋ ಸ್ಟ್ರಾಂಗ್ ಆಗಿರೋ ಸೇಫ್ಟಿ ಗೇಟ್ಸ್ ನ ಯೂಸ್ ಮಾಡಿದ್ದಾರೆ. ಸರಿನಾ, ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಮೈನ್ ಡೋರ್ ಮೇಡಮ್. ಓಕೆ, ಸರಿ. ಫಸ್ಟ್ ವೀಕ್ ಏನ ಮಾಡಿರೋ? ಹೌದು, ಫಸ್ಟ್ ವೀಕ್ ಕಂಪ್ಲೀಟ್ ನಿಮ್ಗೆ ಫ್ರಂಟ್ ಡೋರ್ ಇಂದ ಹಿಡಿದು ದೇವರ ಮನೆ, ಆಮೇಲೆ ಈ ಮನೆ ಕಂಪ್ಲೀಟ್ ವಿಂಡೋಸ್ ಆಗ್ಬಹುದು, ಶಟರ್ಸ್ ಆಗ್ಬಹುದು. ಓಕೆ, ಪ್ರತಿಯೊಂದು ಟೀಕ್ ವುಡ್ ಫಿನಿಶಿಂಗ್ ಕೊಡ್ತಾರೆ. ಓವರ್ ಆಲ್ ಮನೆ ಕಂಪ್ಲೀಟ್ ಟೀಕ್ ವುಡ್ ಫಿನಿಶಿಂಗ್ ಮಾಡೋದು. ಇದೆಲ್ಲ ನಿಮ್ಗೆ ಗಾಡ್ರೇಜ್ ಬ್ರ್ಯಾಂಡ್ ಬರುತ್ತೆ, ಗಾಡ್ರೇಜ್ ಬರುತ್ತೆ, ಲಾಕ್ ಸಿಸ್ಟಮ್, ಸೊ ಪ್ಲಸ್ ಈ ಹ್ಯಾಂಡಲ್ಸ್ ಎಲ್ಲ. ಆಮೇಲೆ ಇನ್ ಕೇಸ್ ಏನಾದ್ರು ರಿಪೇರ್ ಆಯ್ತು ಅಂದ್ರೆ ಕಂಪ್ನಿಯವರೇ ಬಂದು ನಿಮ್ಗೆ ಸರ್ವಿಸ್ ಕೊಡ್ತಾರೆ. ಓಕೆ, ಆಯ್ತಾ. ನಾರ್ಮಲ್ ಇವರು ಕಾರ್ಪೆಂಟರ್ ಬರಲ್ಲ, ಕಂಪ್ನಿ ಬಂದ್ಬಿಟ್ಟು ನಿಮ್ಗೆ ರಿಪೇರ್ ಎಲ್ಲ ಮಾಡ್ಕೊಡ್ತಾರೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಒಂದು ದೊಡ್ಡದಾದ ವಿಶಾಲವಾದಂತ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ನೋಡ್ಬೋದು ಇಲ್ಲಿ ನೀವು ದೊಡ್ಡದಾದ ಒಂದು ಸೋಫಾ ಇಟ್ಕೋಬಹುದು, ಫರ್ನಿಚರ್ಸ್ ಇಟ್ಕೋಬಹುದು. ಆಮೇಲೆ ಇದು ಟಿವಿ ಕ್ಯಾಬಿನೆಟ್, ಆಯ್ತಾ, ಇಲ್ಲೂ ಅಷ್ಟೇ ಒಂದು 52-60 inches ಟಿವಿನ ನೀವು ಹ್ಯಾಂಗ್ ಮಾಡ್ಕೋಬಹುದು. ಜೊತೆಗೆ ಕೆಳಗಡೆ ಚಾನೆಲ್ಸ್ ಗಳಿದೆ ಸ್ಟೋರೇಜ್ಗೆ. ಆಯ್ತಾ,
ಆಮೇಲೆ ಇದು ಬಂದ್ಬಿಟ್ಟು ನಿಮ್ಗೆ ಪ್ಲೇವುಡ್ ಅಲ್ಲಿ ನಿಮ್ ಬ್ರ್ಯಾಂಡ್ ಪ್ಲೇವುಡ್ ಅಲ್ಲಿ ಫಿನಿಶಿಂಗ್ ಮಾಡೋದು ವಿತ್ ಫಾರ್ಮಿಕಾ ಶೀಟ್ಸ್ ಆಯ್ತಾ. ಆಮೇಲೆ ಈ ಮನೆ ಕಂಪ್ಲೀಟ್ ಪೇಂಟ್ ಅಲ್ಲಿ ಏಷ್ಯನ್ ಪೇಂಟ್ ಬರುತ್ತೆ. ಸ್ವಿಚಸ್ ಎಲ್ಲ ಸ್ವಿಚಸ್ ಎಲ್ಲ ನಿಮ್ಗೆ ಲಿಶಾ ಬರುತ್ತೆ. ಲಿಶಾ ಬ್ರ್ಯಾಂಡ್ ಬರುತ್ತೆ. ಬನ್ನಿ ಈ ಕಡೆ. ಸೊ ಲಿವಿಂಗ್ ಏರಿಯಾ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ನಿಮ್ಗೆ ಸಿಗೋದು ಡೈನಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾಗೂ ಪ್ಲಸ್ ಡೈನಿಂಗ್ ಏರಿಯಾಗೂ ಒಂದು ಪಾರ್ಟಿಷನ್ ಮಾಡಿದ್ದಾರೆ. ಸೊ ಈ ಪಾರ್ಟಿಷನ್ ಆ ಕಡೆಗೆ ನೋಡೋದಾದ್ರೆ ಒಂಥರ ಶೋಕೇಸ್ ಅಂದ್ರೆ ಸ್ವಲ್ಪ ಆಲ್ಟರ್ನೇಟ್ ಆಗಿ ಮಾಡಿದ್ದಾರೆ, ಯಾಕಂದ್ರೆ ನಿಮ್ಗೆ ಅಲಂಕಾರವಾಗಿರ್ಲಿ ನನ್ ಮಟ್ಟ. ಓಕೆನಾ, ಈ ಕಡೆ ಆ ಕಡೆಗೆ. ಸೊ ಡೈನಿಂಗ್ ಏರಿಯಾಗ ಬೇಕಾಗುವಂತ ನಿಮ್ ಥಿಂಗ್ಸ್ ಗಳೆಲ್ಲ ಈ ಗ್ಲಾಸಸ್ ಪ್ಲೇಟ್ಸ್ ಗಳೆಲ್ಲ ಇಟ್ಕೊಳಕ್ಕೆ ಪಾರ್ಟಿಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು. ಸೊ ಆಮೇಲೆ ಇಲ್ಲಿ ನಿಮ್ಗೆ ವಾಷಿಂಗ್ ಏರಿಯಾ ಇರೋದು. ಸೊ ಹ್ಯಾಂಡ್ ವಾಶ್ ಏರಿಯಾ ಆಯ್ತಾ. ಇದ್ ಪಕ್ಕದಲ್ಲೇ ಓಪನ್ ಕಿಚನ್. ಸೊ ಓಪನ್ ಕಿಚನ್ ನಾನು ಆಗ್ಲೇ ನಿಮ್ಗೆ ಆಚೆ ಕಡೆ ತೋರಿಸ್ಕೊಟ್ಟಿದ್ದೆ, ಸಿಲಿಂಡರ್ ಪಾಯಿಂಟ್ ಔಟ್ ಮಾಡಿದ್ದಾರೆ. ಸೊ ಇಲ್ಲಿ ಪೈಪ್ ಲೈನ್ ಇದೆ. ವಾಸ್ತು ಪ್ರಕಾರ ಈ ಮನೆ ಈಸ್ಟ್ ಫೇಸಿಂಗ್ ಡೋರ್ ಇರೋದ್ರಿಂದ ಇವನ್ ಅಗ್ನಿಮೂಳೆ ಇದೆ. ಅಗ್ನಿಮೂಳೆಯಲ್ಲಿ ನೀವು ಯಾವತ್ತು ಇದು ಸ್ಟವ್ ಅಷ್ಟೇ ಈಸ್ಟ್ ಫೇಸಿಂಗ್ ಎಲ್ಲ ಇಡ್ಬೇಕು. ಸೊ ಹಾಗಾಗಿ ಈಸ್ಟ್ ಫೇಸಿಂಗ್ ಪ್ರಕಾರ ಅವರು ಒಂದು ಹೋಲ್ ಮಾಡಿದ್ದಾರೆ ಇಲ್ಲಿ ಆಯ್ತಾ. ಸೊ ಈ ಸುತ್ತ ಸ್ಟೋರೇಜ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸ್ಟೋರೇಜಸ್. ಇಲ್ಲಿ ನೀವು ಥಿಂಗ್ಸ್ ಎಲ್ಲ ಇಟ್ಕೋಬಹುದು ಮೇಲ್ಗಡೆ ಕೆಳಗಡೆ. ಆಮೇಲೆ ಚಿಮಿನಿಗೆ ಪ್ರಾವಿಷನ್ ಮಾಡಿದ್ದಾರೆ ಮೇಲ್ಗಡೆ ನೋಡ್ಬೋದು ಆಯ್ತಾ. ಆಮೇಲೆ ಪಕ್ಕದಲ್ಲಿ ವೆಂಟಿಲೇಷನ್ ಎರಡು ವಿಂಡೋಸ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಅಕ್ವಾಗಾರ್ಡ್ದು ಪಾಯಿಂಟ್ ಕೊಟ್ಟಿದ್ದಾರೆ. ಅಕ್ವಾಗಾರ್ಡ್ ಇದೆ ಫಿಕ್ಸ್ ಮಾಡ್ಕೊಳಕ್ಕೆ, ಅಕ್ವಾಗಾರ್ಡ್ ಇಟ್ಕೋಬಹುದು, ವಾಟರ್ ಫ್ಯೂರಿಫೈಗೆ ಆಲ್ಮೋಸ್ಟ್ ಎಲ್ಲಾ ಫೆಸಿಲಿಟಿ ಎಲ್ಲ ಆಗಿದೆ. ಸೊ ದೇವರ ಮನೆ, ಸೊ ದೇವರ ಮನೆ ಕೂಡ ಆಸ್ ಪರ್ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ಅಲ್ಲೇ ಇದೆ. ಇದು ಕೂಡ ಟೀ ಕೋಡ್ ಅಲ್ಲೇ ಫಿನಿಶಿಂಗ್ ಆಗಿದೆ. ಇದು ಸಹ ಟೀ ಕೋಡ್ ವಿತ್ ಟಫನ್ ಗ್ಲಾಸ್ ಫಿನಿಶಿಂಗ್ ಇದೆ. ಒಳಗಡೆ ಒಬ್ರು ಕೂತ್ಕೋಬಹುದು, ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಮೇಲ್ಗಡೆ ಅಷ್ಟೇ, ಸ್ಟೀಲ್ ಪ್ಲೇಟ್ ಗಳೆಲ್ಲ ಆಗಿದೆ ಮನೆ ಚೆನ್ನಾಗಿ ಕಾಣಕ್ಕೆ. ಆಮೇಲೆ ಕೆಳಗಡೆ ಅಷ್ಟೇ ಈ ಸ್ಟೋರೇಜ್ ಗೆ ಈ ಪೂಜಾ ಐಟಮ್ಸ್ ಗಳೆಲ್ಲ ಇಟ್ಕೊಳಕ್ಕೆ ಯೂನಿಟ್ ಗಳು ಮಾಡಿದ್ದಾರೆ. ಸೊ ದೇವರ ಮನೆ, ಬನ್ನಿ ಫಸ್ಟ್ ಬೆಡ್ರೂಮ್ ಹೋಗೋಣ. ಈ ಮನೆ ಅಂದ್ರೆ ಈ ಫ್ಲೋರ್ ಅಲ್ಲಿ 3 BHK ನಿಮ್ಗೆ 3 bedroom ಸಿಗುತ್ತೆ. ಸೊ ಅದರಲ್ಲಿ ಫಸ್ಟ್ ಬೆಡ್ರೂಮ್ ಇದು ಆಯ್ತಾ. ಇಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಗಳಿದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಒಳಗಡೆ ಫಿಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಜಾಗವರ್ ಫಿಟಿಂಗ್ಸ್ ಬರುತ್ತೆ. ಆಮೇಲೆ ಒಳಗಡೆ ನಿಮ್ಗೆ ಇದಕ್ಕೆ ಸೋಲಾರ್ ಗೆ ಸೊ ಗೀಸರ್ ಗೆ ಎಲ್ಲ ಪಾಯಿಂಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರೊವಿಷನ್ ಆಗಿದೆ, ನೀವು ಫಿಕ್ಸ್ ಮಾಡ್ಕೋಬಹುದು ಅಷ್ಟೇ. ಸೊ ಇಲ್ಲಿ ರೂಮ್ ಅಲ್ಲಿ ಅಷ್ಟೇ ಅಂದ್ರೆ ಎಸಿ ಪಾಯಿಂಟ್ ಇದೆ. ಆಮೇಲೆ ಮೇಲ್ಗಡೆ ಫ್ಯಾನ್ ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ, ಫ್ಯಾನ್ ಕೂಡ ಆಗಿದೆ, ಪಿಒಪಿ ವರ್ಕ್ ಆಗಿದೆ. ಇಲ್ಲೂ ಸಹ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಿಂಡೋಸ್ ಕೊಟ್ಟಿದ್ದಾರೆ ನಿಮಗೆ ಗಾಳಿ ಬೆಳಕು ನಿಮಗೆ ಆಯ್ತಾ. ಇಲ್ಲೇ ಒಂದು ನೀವು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಆಯ್ತಾ. ಆಮೇಲೆ ನಿಮ್ಗೆ ಸ್ಟೋರೇಜ್ ಗೆ ಬಟ್ಟೆ ಎಲ್ಲ ಇಟ್ಕೊಳಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಇದ್ರೆ ಸ್ಲೈಡಿಂಗ್ ವಾರ್ಡ್ರೋಬ್, ಸೊ ಒಳಗಡೆ ನೀವು ಲಾಕರ್ ಸಿಸ್ಟಮ್ಸ್ ಎಲ್ಲ ಇದೆ, ಥಿಂಗ್ಸ್ ಎಲ್ಲ ಒಳಗಡೆ ಇಟ್ಕೋಬಹುದು. ಸ್ಲೈಡಿಂಗ್ ನಿಮ್ಗೆ ಸ್ಪೇಷಿಯಸ್ ಆಗಿದೆ. ಸಾಫ್ಟ್ ಕ್ಲೋಸಿಂಗ್ ಅಂತ ಬಂದಾಗ 1.5 inch ಜಾಗ ತಗೋಬಿಡುತ್ತೆ. ಸೊ ಇನ್ನು ರೂಮು ಕನೆಕ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಲೈಡಿಂಗ್ ಮಾಡಿರೋದು ಜಾಗ ಉಳಿಸೋದಕ್ಕೋಸ್ಕರ. ಸೊ ಪಕ್ಕದಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ನಿಮ್ಗೆ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೋಬಹುದು. ಸೊ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೋಬಹುದು ನೀವು ಆಯ್ತಾ. ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೋಗೋಣ. ಆಮೇಲೆ ಈ ಬೆಡ್ರೂಮ್ದು ಡೋರ್ ಸಹ ಅಷ್ಟೇ, ಇದು ಕೂಡ ಟೀ ಕೋಡ್ ಎಲ್ಲ ಫಿನಿಶಿಂಗ್ ಮಾಡಿರೋದು ವಿತ್ ಕಾರ್ಡ್ರೇಜ್ ಲಾಕಿಂಗ್ ಸಿಸ್ಟಮ್ಸ್. ಸರಿನಾ. ಸೊ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಇದು ಬಂದ್ಬಿಟ್ಟು ನಿಮ್ಗೆ ಗೆಸ್ಟ್ ರೂಮ್ ತರ, ಟೋಟಲ್ 3 BHK ಮನೆ ಇದು. ಗೆಸ್ಟ್ ರೂಮ್ ತರ ಮಾಡ್ಕೋಬಹುದು ಅಥವಾ ಕಿಡ್ಸ್ ರೂಮ್ ತರ ಮಾಡ್ಕೋಬಹುದು. ಚಿಕ್ಕದಾಗಿದೆ ಇಲ್ಲೂ ಅಷ್ಟೇ, ನಿಮ್ಗೆ ಮೇಲ್ಗಡೆ ಪಿಒಪಿ ಫ್ಯಾನ್, ಅಲ್ಲಿ ಸ್ಲೈಡಿಂಗ್ ವಾಟರ್ ಬಾಕ್ಸ್, ಆಮೇಲೆ ಇಲ್ಲೂ ಕೂಡ ಸಾಕೆಟ್ ಗಳು ಕೊಟ್ಟಿದ್ದಾರೆ, ಸ್ಮಾಲ್ ಸೈಜ್ ಕಾಟ್ ಹಾಕೋಬಹುದು. ಆಮೇಲೆ ಇಲ್ಲೊಂದು ನೋಡಿ, ಬಾಕ್ಸ್ ಟೈಪ್ ಒಂದು ಪ್ಲೇವುಡ್ ನ ಅಟ್ಯಾಚ್ ಮಾಡಿದ್ದಾರೆ. ಇದು ಏನಕ್ಕೆ ಅಂದ್ರೆ ಆ ಮನೆ ಅಂದ್ರೆ ಐ ಮೀನ್ ಆ ಬೆಡ್ರೂಮ್ ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿದೆ. ಓಕೆನಾ. ಸೊ ಮುಂದ್ಗಡೆ ದೇವ್ರ ಮನೆ ಇದೆ, ದೇವ್ರ ಮನೆಗೂ ಬಾತ್ರೂಮ್ ಅಟ್ಯಾಚ್ ಮಾಡ್ತಾರೆ ಇದು ಮಾಡ್ತಾರೆ ವಾಸ್ತು ಪ್ರಕಾರ. ಸೊ ಅದಕ್ಕೆ ಇದು ಸಪರೇಟ್ ಗೋಡೆ ಮಾಡಿದ್ರೆ ಈ ಸಪರೇಟ್ ಗೋಡೆ ಮಾಡಿ ಮೊದಲು ಈ ಗ್ಯಾಪ್ ನ ಫಿಲ್ ಮಾಡಿ, ಅದು ಅಂದ್ರೆ ಏನೊಂದ್ರೆ ಹಾಕೋಡಕ್ ಕಾಣಿಸ್ಕೊಡೋದು ಅಂದ್ಬಿಟ್ಟು ಇದನ್ನ ಪ್ಲೇವುಡ್ ಫಿನಿಶಿಂಗ್ ಮಾಡಿರೋದು. ಪ್ಲೇವುಡ್ ಶೀಟ್ ನ ಕಟ್ ಮಾಡಿ ಇದನ್ನ ಫಿಲ್ ಮಾಡ್ಬಿಟ್ಟು ಮುಚ್ಚಿದ್ದಾರೆ. ಅದಕ್ಕೆ ಒಂದು ಕಲರಿಂಗ್ ಇದು ಏನ ಫಾರ್ಮಿಕ ಶೀಟ್ ಕೊಟ್ಟಿದ್ರು. ಸರಿನಾ ಮನೆ. ಸೊ ಸೆಕೆಂಡ್ ಬೆಡ್ರೂಮ್, ಇದು ಈ ಫ್ಲೋರ್ ಥರ್ಡ್ ಬೆಡ್ರೂಮ್. ಇದು ಸೇಮ್ ಲೈಕ್ ಮಾಸ್ಟರ್ ಬೆಡ್ರೂಮ್ ತರ ಅಟ್ಯಾಚ್ ಬಾತ್ರೂಮ್ ಇದೆ. ಆಸ್ ಯೂಶುವಲ್ ಎಲ್ಲಾ ಫೆಸಿಲಿಟೀಸ್ ಇಲ್ಲೂ ಆಯ್ತಾ. ಇಲ್ಲೂ ನೀವು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಆಮೇಲೆ ರೆಡೆಡ್ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದಾರೆ ಮನೆ ಸುತ್ತ ಓಡಾಡ್ಲಿಕ್ಕೆ, ಏನಾದ್ರು ತೊಂದರೆ ಆಯ್ತಾರೆ ಪೈಪ್ ಲೈನ್ ಗೆ ನೋಡ್ಲಿಕ್ಕೆ ಚೆಕ್ ಮಾಡ್ಕೊಳಕ್ಕೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸರಿನಾ. ಆಮೇಲೆ ಇದು ಬಾತ್ರೂಮ್ ಡೋರ್ ಅಷ್ಟೇ ಫೈಬರ್. ಸೊ ಏನಕ್ಕೆ ಅಂದ್ರೆ ನೀರ್ಗಳೆಲ್ಲ ಬಿದ್ದಾಗ ಹಾಳಾಗಲ್ಲ, ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಕೊಡುತ್ತೆ ನಿಮ್ಗೆ. ಸೊ ಇದೊಂದು ಎರಡು ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದ್ ಜನರಲ್ ಇದೆ, ಒಂದ್ ಜನರಲ್ ಇದೆ, ಇದು ಜನರಲ್ ಬಾತ್ರೂಮ್.
ಜನರಲ್ ಬಾತ್ ರೂಮ್. ಇಲ್ಲಿ ನಿಮ್ಗೆ ಇಂಡಿಯನ್ ಕಮೋಡ್ ಕೊಟ್ಟಿದ್ದಾರೆ, ಇಂಡಿಯನ್ ಕಮೋಡ್ ಇದೆ, ಎರಡಕ್ಕೂ ವೆಸ್ಟರ್ನ್ ಕಮೋಡ್ ಇದೆ, ಮೂವತ್ತೇಳು ಒಂದು ಇಂಡಿಯನ್. ಎಷ್ಟಡಿ ಸೆಟ್ ಬ್ಯಾಕ್ ಇದೆ ಅದು? ಮೇಲ್ಗಡೆ ಸ್ಟೈಲ್ ಎಲ್ಲ ಹತ್ಕೊಂಡು ಹೋಗಿ ಅಲ್ಲಿ ಬಟ್ಟೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕೆಳಗಡೆ ಒಂದು ಫ್ಲೋರ್ ಗೆ ಸಪರೇಟ್ ಆಗಿ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲೂ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಮೇಲ್ಗಡೆ ಟೆರೆಸ್ ಅಲ್ಲೂ ಪ್ರೊವಿಷನ್ ಇದೆ. ನಮ್ಮ ಬನ್ನಿ ಮೇಲ್ಗಡೆ ಫ್ಲೋರ್ ನೋಡೋಣ. ನಿಮ್ಗೆ ಅದು 2.5 ಅಡಿ ಬರುತ್ತೆ ಇದು. ಓಕೆ, ಹೋಲ್ಡಿಂಗ್ಸ್ ಎಲ್ಲ ಎಂಎಸ್ಟಿ ಮೇಡಮ್. ಆಚೆ ಕಡೆ ಏನ್ ಗೇಟ್ ಯೂಸ್ ಮಾಡಿದ್ದಾರೆ ಅದೇ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಬರ್ತದೆ ಒಂದು ಬಾಲ್ಕನಿ, ಬಾಲ್ಕನಿ ಸಿಗುತ್ತೆ. ಸೊ ಇದು ಎಸ್ ಎಸ್ ಟಿಲ್ ಮನೆ ಒಳಗಡೆ ಯಾವತ್ತು ಸೇಮ್ ಲೆಸ್ ಯೂಸ್ ಮಾಡ್ತಾರೆ. ಸ್ಟಫನ್ ಗ್ಲಾಸ್ ಫಿನಿಶಿಂಗ್ ಇದು ಬರುತ್ತೆ. ಒಂಥರ ಸಿಟ್ ಔಟ್ ಏರಿಯಾ ತರ ಮಾಡ್ಕೋಬಹುದು. ಆಚೆ ಕಡೆ ಎರಡು ದೊಡ್ಡದಾದ ಒಂದು ಸೋಫಾ ಇಟ್ಕೊಂಡ್ಬಿಟ್ಟು ನೀವು ಕೂತ್ಕೋಬಹುದು. ನಾನು ಆವಾಗ್ಲೇ ಹೇಳಿದೆ ರೆಸಿಡೆನ್ಶಿಯಲ್ ಏರಿಯಾ ಅಂತ, ನೀವೇ ನೋಡ್ಬೋದು ಸುತ್ತಮುತ್ತ ಫುಲ್ ಮನೆಗಳಾಗೋಗಿದೆ. ಆಯ್ತಾ, ಪ್ರೈಮ್ ಲೊಕೇಶನ್ ಆಕ್ಚುಲಿ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ, ಸಿಟಿಗೂ ಹತ್ರ. ಅಕ್ಕಪಕ್ಕದಲ್ಲಿ ನಿಮ್ಗೆ ಗುರುಕುಲ ಸ್ಕೂಲ್ ಇದೆ, ಕಾಲೇಜಿಗೆಲ್ಲ ಹತ್ರ ಆಗುತ್ತೆ, ಪಕ್ಕದಲ್ಲಿ ಕಾಮರ್ಸ್ ಹಾಸ್ಪಿಟಲ್ ಇದೆ. ಸೊ ಎಲ್ಲಾ ತರ ಡೆವಲಪ್ಮೆಂಟ್ ಇದೆ, ಎಲ್ಲಾ ಅಕ್ಕಪಕ್ಕ ಎಲ್ಲಾ ತರ ಡೆವಲಪ್ಮೆಂಟ್ ಇದೆ. ಆಮೇಲೆ ರಿಂಗ್ ರೋಡ್ ದಾಟಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ಸಿಟಿ ಸಿಕ್ಬಿಡುತ್ತೆ. ಆಯ್ತಾ, ಸೊ ಸೆಕೆಂಡ್ ಫ್ಲೋರ್ ಬಂದಿದೀವಿ ನಾವು ಇವಾಗ. ಸೇಮ್ ಕೆಳಗಡೆ ಏನ್ ನೋಡಿದೀರಾ, ಸೇಮ್ ಪ್ಲಾನ್, ಸೇಮ್ ನಿಮ್ಗೆ ಮೂರ್ ಬೆಡ್ರೂಮ್ ಸಿಗುತ್ತೆ. ರಿಪ್ಲಿಕಾ ಮೇಡಮ್, ಕಂಪ್ಲೀಟ್ ಎಲ್ಲಾ ಸೇಮ್ ಇರುತ್ತೆ. ಒಂಚೂರು ಪೇಂಟ್ ಮಾತ್ರ ಕಲರಿಂಗ್ ಚೇಂಜ್ ಇರುತ್ತೆ ಅಷ್ಟೇ, ಬಿಟ್ರೆ ಎಲ್ಲಾ ಸೇಮ್. ಓಕೆ, ಸೊ ಬನ್ನಿ ಮೇಲ್ಗಡೆ ಟೆರೆಸ್ ನೋಡೋಣ ಹೇಗಿದೆ ಅಂತ. ಓಕೆ, ಎಷ್ಟು ಪಿಲ್ಲರ್ಸ್ ಹಾಕಿ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ? ಇವ್ರು ಟೆರೆಸ್ ಮೇಲೆ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಪಿಲ್ಲರ್ ಓವರ್ ಆಲ್ ಎಷ್ಟು ಆಗಿರ್ತಾರೆ ಅಂತ. ಪಕ್ಕ ಪಿಲ್ಲರ್ ಕನ್ಸ್ಟ್ರಕ್ಷನ್ ನಿಮ್ಗೆ 13 ಪಿಲ್ಲರ್ ಹಾಕಿದ್ದಾರೆ. 13, ಓಕೆ. ಆಯ್ತಾ, ಆಮೇಲೆ ಕಂಪ್ಲೀಟ್ ಆಗಿ ರೆಡ್ ಬ್ರಿಕ್ಸ್ ಅಲ್ಲಿ ಕಟ್ಟಿರೋದು ಮನೆ, ಆಲೋ ಬ್ರಿಕ್ಸ್ ಅಲ್ಲಿ ಯೂಸ್ ಮಾಡಿಲ್ಲ. ಸೊ ರೆಡ್ ಬ್ರಿಕ್ಸ್ ಅಲ್ಲೇ ಕಟ್ಟಿರೋದು. ನಿಮ್ಗೆ ಈ ಕನ್ಸ್ಟ್ರಕ್ಷನ್ ಫೋಟೋಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು, ಪ್ರತಿಯೊಂದು ಸಿಗುತ್ತೆ. ನಿಮ್ಮ ಮನೆ ಏನಾದ್ರು ಫೈನಲ್ಸ್ ಮಾಡ್ತಾರೆ, ನಿಮ್ ಕಡೆ ಕಸ್ಟಮರ್ಸ್ ಯಾರೇ ಬಂದ್ರು ಅಥವಾ ನಮ್ ಕಡೆ ಬಂತು ಯಾರು ಒಬ್ರು ಫೈನಲ್ ಮಾಡಿದ್ರೆ, ಅವರು ರೀಚ್ ಟೈಮ್ ಅಲ್ಲಿ ಅದಕ್ಕಿಂತ ಮುಂಚೆನೆ ಈ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಏನಾದ್ರು ಡೌಟ್ ಇದ್ರು ಅವ್ರ ಹತ್ರ ಮಾತಾಡಿ ನಾವು ಅದನ್ನ ಹೇಳ್ಕೊಡ್ತೀವಿ. ಓಕೆ, ಪೇಂಟ್ ಅಲ್ಲ, ಪೇಂಟ್ ಅದೇ ಆಲ್ರೆಡಿ ಹೇಳಿದ್ನಲ್ಲ, ಏಷ್ಯನ್ ಪೇಂಟ್ಸ್. ಓಕೆ, ಸ್ವಿಚಸ್ ಎಲ್ಲ ಲಿಶಾ ಬರುತ್ತೆ, ವೈರ್ಸ್ ವಿ ಗಾರ್ಡ್ ಬರುತ್ತೆ, ಸುಪ್ರೀಮ್ ಪೈಪ್ ಲೈನ್ ಬರುತ್ತೆ, ಪ್ಲಂಬಿಂಗ್ ವರ್ಕ್ ಎಲ್ಲ. ಮೇಲ್ಗಡೆ ಎರಡು ಟ್ಯಾಂಕ್ ಇದೆ, ಟ್ಯಾಂಕ್ 750 ಲೀಟರ್ ಇದೆ. ನೀವು ಕೆಳಗಡೆ ನೋಡಿದ್ರಿ, ಸಂಪಿತ ಮೋಟರ್ ಇದೆ, ಅಲ್ಲಿಂದ ಸಪ್ಲೈ ಆಗುತ್ತೆ ನೀರು. ಆಯ್ತಾ, ಆಮೇಲೆ ಕೆಳಗಡೆ ಡ್ಯಾಮ್ ಪ್ರೂಫ್ ಆಗಿದೆ. ಡ್ಯಾಮ್ ಪ್ರೂಫ್ ಅಂತಂದ್ರೆ ಈಗ ಮಳೆ ನೀರೆಲ್ಲ ಬಿದ್ದಾಗ ಒಳಗಡೆ ನೀರ್ ಇಲ್ಲ ಕಾಂಕ್ರೀಟ್ ಒಳಗಡೆ, ತಾರ್ಸಿ ಒಳಗಡೆ. ಸೊ ಹಾಗಾಗಿ ಡ್ಯಾಮ್ ಪ್ರೂಫ್ ನೀಟ್ ಆಗಿ ಹೊಡೆದಿದ್ದಾರೆ. ಎರಡು ಗ್ರಿಲ್ ಇದೆ, ಬಟ್ಟೆ ಅಂದ್ರೆ ಎರಡು ಗ್ರಿಲ್ ಇದೆ ಅಲ್ಲಿ, ಅಲ್ಲಿ ಮತ್ತೆ ಅಲ್ಲಿ ಎರಡು ಎರಡು ಫ್ಲೋರ್ಗೂ ಎರಡೆರಡು ಗ್ರಿಲ್ ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಆಯ್ತು, ಸೊ ನೋಡಿದ್ರಲ್ಲ, ಸೊ ಇದೆ ಮನೆ, ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೋಬಹುದು. ಮನೆ ಕೋಟ್ ಮಾಡ್ತಿರೋದು 1,70,00,000 ಕೋಟ್ ಮಾಡ್ತಿದ್ದಾರೆ. ಮೂಡ ಕಥ ಕಂದ ಎಲ್ಲ ಬರುತ್ತೆ ನಿಮ್ಗೆ, ಅಪ್ ಟು ಒಂದು 80-90% ಲೋನ್ ಆಗುತ್ತೆ. ಈ ವಿಡಿಯೋ ನೋಡ್ಬಿಟ್ಟು ಇವಾಗ ನಮ್ ಕಸ್ಟಮರ್ಸ್ ವಿಸಿಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಅವರು ಚಾರ್ಜಸ್ ಚಾರ್ಜ್ ಮಾಡ್ತೀರಾ? ಚಾರ್ಜಸ್ ಏನ್ ಚಾರ್ಜ್ ಮಾಡಲ್ಲ, ಎಲ್ಲಾ ಕಡೆ ಚಾರ್ಜ್ ಮಾಡ್ತಾರೆ. ಯಾರು ಇವಾಗ ನೋಡಿರ್ತಾರೆ ಅವ್ರಿಗೆ ಲೈಕ್ ಅಂದ್ರೆ ಫೋನ್ ಮಾಡ್ಬೋದು, ಫೋನ್ ನಂಬರ್ ಕೆಳಗಡೆ ಕೊಟ್ಟಿರ್ತೀವಿ, ಫೋನ್ ಮಾಡ್ಬೋದು. ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ಹತ್ರ ಇದೆ, ಅಲ್ಲೂ ಡೈರೆಕ್ಟ್ ಆಗಿ ಬಂದ್ರೆ ಸೊ ನಾವು ಅವ್ರಿಗೆ ಕನ್ಸಲ್ಟೇಷನ್ ಕೊಡ್ತೀವಿ. ಲೈಕ್ ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅದ್ರ ಪ್ರಕಾರ ಮೈಸೂರಲ್ಲಿ ಎಲ್ಲಿ ಪ್ರಾಪರ್ಟಿ ಸಿಗುತ್ತೆ, ಸೊ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಸೊ ಅದ್ರ ಪ್ರಕಾರ ನಾವು ಮನೆನ ವಿಸಿಟ್ ಮಾಡ್ತೀವಿ. ಸೊ ಫ್ರೀ ವಿಸಿಟಿಂಗ್ ಇರುತ್ತೆ, ಯಾವ್ದೇ ತರ ಚಾರ್ಜಸ್ ಇರಲ್ಲ ನಿಮ್ಗೆ. ಕನ್ಸಲ್ಟೇಷನ್ ಅದು ಫ್ರೀ ಇರುತ್ತೆ, A to Z ಲೋನ್ ಆಗ್ಬೋದು. ಆಮೇಲೆ ಅಪ್ ಟು ನೀವು ಪ್ರಾಪರ್ಟಿ ವಿಸಿಟ್ ಮಾಡಾದ್ಮೇಲೆ ನಿಮ್ಗೆ ಸೆಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಟಿಲ್ ಡೇಟ್ ಅಂದ್ರೆ ರಿಜಿಸ್ಟ್ರೇಷನ್ ತನಕ ನಮ್ದೇ ಕೆಲಸ ಇರುತ್ತೆ, ಕಂಪ್ಲೀಟ್ ಜಾಬ್ ದಾಗ ನಮ್ದೇ ಇರುತ್ತೆ. A to Z ವರ್ಕ್ ಎಲ್ಲದಕ್ಕೂ ನಾವ್ ಇರ್ತೀವಿ. ಸೊ ನಮ್ ಇನ್ವಾಲ್ವ್ಮೆಂಟ್ 99% ಇರುತ್ತೆ. ಸೊ ನೀವು ಜಸ್ಟ್ ಬರ್ತೀರಾ, ನೋಡ್ತೀರಾ, ಓಕೆ ಮಾಡ್ತೀರಾ ಅಷ್ಟೇ. ಅದಾದ್ಮೇಲೆ ಸಿಟ್ಟಿಂಗ್ ಇಂದ ಹಿಡಿದು ನಿಮ್ಗೆ ಸೇಲ್ ಅಗ್ರಿಮೆಂಟ್ ಇಂದ ಹಿಡಿದು ಲೋನ್ ಪ್ರೊಸೆಸ್ ಇಂದ ಎಲ್ಲಾ ಬ್ಯಾಂಕ್ ನಾವು ಟೈ ಅಪ್ ಆಗಿದ್ದೀವಿ. ಸೊ ನಿಮ್ ಪ್ರೊಫೈಲ್, ನಿಮ್ ಸ್ಯಾಲ್ರಿ ನೋಡ್ಕೊಂಡು ಎಲ್ಲಿ ಮ್ಯಾಚ್ ಆಗುತ್ತೆ, ಎಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅಲ್ಲಿ ನಾವು ಪಡ್ಕೊಡ್ತೀವಿ ಲೋನ್. ಸೊ ನ್ಯಾಷನಲೈಸ್ ಅಂಡ್ ಬೋತ್ ಪ್ರೈವೇಟ್ ಬ್ಯಾಂಕ್ ಕೂಡ ನಮ್ಮಲ್ಲಿ ಟೈ ಅಪ್ ಇದೆ. ಲೋನ್ ನಮ್ ಕಡೆಯಿಂದ ಆಗುತ್ತೆ, ಇವನ್ ರಿಜಿಸ್ಟ್ರೇಷನ್ ನಮ್ ಕಡೆ ಆಗುತ್ತೆ, ನಮ್ ಜಸ್ಟ್ 1% ಕಮಿಷನ್ ಇರುತ್ತೆ ಅಷ್ಟೇ ನಮ್ಮ ಕಡೆಯಿಂದ. ಆಮೇಲೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಸಿಗುತ್ತೆ ನಿಮ್ಗೆ, ನಿಮ್ಗೆ ಇಂಡೈರೆಕ್ಟ್ ಆಗಿ ಬೇರೆಯವ್ರನ್ನ ಕರ್ಸಿ ಕೂರಿಸಿ ಮಾತಾಡೋದು ಅವೆಲ್ಲ ಏನಿಲ್ಲ. ಯಾರು ಕಟ್ಟಿರ್ತಾರೆ, ಯಾರು ಮಾಲೀಕರಾಗಿರ್ತಾರೆ ಮನೆಗೆ, ಅವರೇ ಡೈರೆಕ್ಟ್ ಬಂದು ಕೂತಿ ಮಾತಾಡ್ತಾರೆ. ಸೊ ಅದರ ಆಪ್ಷನ್ಸ್ ಇದೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀವೇನಾದ್ರೂ ಈ ಮನೆ ತಗೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ ಯೂಟ್ಯೂಬ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲಾನು ಕೆಳಗಡೆ ಲಿಂಕ್ಸ್ ಕೊಟ್ಟಿರ್ತೀನಿ, ಅದನ್ನು ಸಹ ಫಾಲೋ ಮಾಡಿ ನಮ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.